हेलो फ्रेंड्स, वेलकम टू स्पर्धा चैंपियन। फ्रेंड्स, ಈ ವಿಡಿಯೋದಲ್ಲಿ ನಾನು ಅಕ್ಟೋಬರ್ 18ರ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ। ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಹಾಗೆ ನಮ್ಮ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಕೆಳಗೆ ಕಾಣಿಸುತ್ತಿರುವ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ। ಬನ್ನಿ ಫ್ರೆಂಡ್ಸ್, ಈಗ ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ। ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಯ 2022-24ರ ಸದಸ್ಯರಾಗಿ ಭಾರತವನ್ನು ಮರು ಆಯ್ಕೆ ಮಾಡಲಾಗಿದೆ। ಇದು 47 ಸದಸ್ಯರ ಪರಿಷತ್ತಿನ ಸದಸ್ಯರಾಗಿ ಭಾರತದ ಡ್ಯಾಶ್ ಅವಧಿಯಾಗಿದೆ। ಸರಿಯಾದ ಉತ್ತರ ಆಪ್ಷನ್ ಡಿ, 6ನೇ ಅವಧಿ। ಭಾರತವು ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ 6ನೇ ಅವಧಿಗೆ ಅಕ್ಟೋಬರ್ 14ರಂದು ಬಹುಮತದೊಂದಿಗೆ ಮರು ಆಯ್ಕೆಯಾಗಿದೆ। ಭಾರತದ ಹೊಸ 3 ವರ್ಷದ ಅವಧಿ ಜನವರಿ 2022 ರಿಂದ ಡಿಸೆಂಬರ್ 2024 ರವರೆಗೆ ಜಾರಿಯಲ್ಲಿರುತ್ತದೆ। ಚುನಾವಣೆಯಲ್ಲಿ 193 ಮತಗಳಲ್ಲಿ 184 ಮತಗಳನ್ನು ಭಾರತ ಪಡೆಯಿತು। ಒಟ್ಟು 18 ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಮತ್ತು 47 ವಿಶ್ವಸಂಸ್ಥೆಯ ಸದಸ್ಯ ಮಂಡಳಿಗೆ ಚುನಾಯಿತರಾಗಲು ದೇಶಗಳಿಗೆ ಕನಿಷ್ಠ 97 ಮತಗಳ ಅಗತ್ಯವಿದೆ। ಯುಎನ್ ಎಚ್ಆರ್ಸಿಯ ಪ್ರಧಾನ ಕಚೇರಿಯು ಸ್ವಿಟ್ಜರ್ಲೆಂಡ್ನ ಜಿನಿವಾದಲ್ಲಿದೆ। ಜಂಟಿ ಸಮುದ್ರ 2021 ಯಾವ ಎರಡು ದೇಶಗಳ ನಡುವಿನ ಜಂಟಿ ನೌಕಾ ವ್ಯಾಯಾಮವಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ಚೀನಾ ಅಂಡ್ ರಷ್ಯಾ। ಅಕ್ಟೋಬರ್ 14ರಂದು ಜಪಾನ್ ಸಮುದ್ರದಲ್ಲಿರುವ ರಷ್ಯಾದ ಪೀಟರ್ ದಿ ಗ್ರೇಟ್ ಕೊಲ್ಲಿಯಲ್ಲಿ ಚೀನಾ ಮತ್ತು ರಷ್ಯಾ ಜಂಟಿ ನೌಕಾ ವ್ಯಾಯಾಮ ಜಾಯಿಂಟ್ ಸಿ 2021 ಆರಂಭವಾಯಿತು। ಈ ವ್ಯಾಯಾಮಗಳು ಅಕ್ಟೋಬರ್ 17ರಂದು ಮುಕ್ತಾಯಗೊಳ್ಳುತ್ತದೆ। ಚೆನ್ನೈ ಸೂಪರ್ ಕಿಂಗ್ಸ್ 2021 ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು। ಈ ಗೆಲುವಿನೊಂದಿಗೆ ಸಿಎಸ್‌ಕೆ ತಂಡವು ಆರಂಭದಿಂದಲೂ ಎಷ್ಟು ಬಾರಿ ಐಪಿಎಲ್ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ? ಸರಿಯಾದ ಉತ್ತರ ಆಪ್ಷನ್ ಎ, 4। ಚೆನ್ನೈ ಸೂಪರ್ ಕಿಂಗ್ಸ್ ಕೋಲ್ಕತ್ತಾ ನೈಟ್ ರೈಡರ್ಸ್ ತಂಡವನ್ನು ಸೋಲಿಸಿ 2021 ಇಂಡಿಯನ್ ಪ್ರೀಮಿಯರ್ ಲೀಗ್ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು। ಇದು ಐಪಿಎಲ್ನ 14ನೇ ಆವೃತ್ತಿಯಾಗಿತ್ತು। ಇದು 2020 ಮಾದರಿಯಲ್ಲಿ ಭಾರತ ಮೂಲದ ಕ್ರಿಕೆಟ್ ಲೀಗ್ ಆಗಿದೆ। ಐಪಿಎಲ್ ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಗೆ ಇದು 4ನೇ ಗೆಲುವು। ಈ ಹಿಂದೆ 2010, 11 ಮತ್ತು 18 ರಲ್ಲಿ ಟೂರ್ನಮೆಂಟ್ ಗೆದ್ದಿತ್ತು। ಐಪಿಎಲ್ ನ ಮೊದಲಾರ್ಧ ಭಾರತದಲ್ಲಿ ನಡೆದರೆ ದ್ವಿತೀಯಾರ್ಧ ಯುಎಇ ಯಲ್ಲಿ ನಡೆಯಿತು। ಫೈನಲ್ ಪಂದ್ಯಗಳು ದುಬೈ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆದವು। ಸೆಬಿ ಇತ್ಯರ್ಥದ ಆದೇಶಗಳು ಮತ್ತು ಅಪರಾಧಗಳ ಸಂಯೋಜನೆಯ ಕುರಿತು 4 ಸದಸ್ಯರ ಉನ್ನತ ಶಕ್ತಿಯ ಸಲಹಾ ಸಮಿತಿಯನ್ನು ರಚಿಸಿದೆ। ಈ ಸಮಿತಿಯ ಮುಖ್ಯಸ್ಥರು ಯಾರು? ಸರಿಯಾದ ಉತ್ತರ ಆಪ್ಷನ್ ಬಿ, ವಿಜಯ್ ಸಿ ದಾಗಾ। ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ 4 ಸದಸ್ಯರ ಸೆಟಲ್ಮೆಂಟ್ ಆರ್ಡರ್ಸ್ ಮತ್ತು ಅಪರಾಧಗಳ ಸಂಯೋಗದ ಕುರಿತು ಉನ್ನತ ಅಧಿಕಾರ ಸಲಹಾ ಸಮಿತಿಯನ್ನು ರಚಿಸಿದೆ। ಈ ಸಮಿತಿಯ ಅಧ್ಯಕ್ಷರು ವಿಜಯ್ ಸಿ ದಾಗಾ, ಬಾಂಬೆ ಹೈಕೋರ್ಟ್ನ ನಿವೃತ್ತ ನ್ಯಾಯಾಧೀಶರು। ಈ ಸಮಿತಿಯ ಉಲ್ಲೇಖದ ನಿಯಮಗಳು ಸೆಕ್ಯುರಿಟೀಸ್ ಅಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ನಿಯಮಗಳು 2018ರಂತೆ ಇರುತ್ತದೆ। ಬಡತನ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಅಕ್ಟೋಬರ್ 17। ಬಡತನ ನಿರ್ಮೂಲನೆಗಾಗಿ ಅಂತಾರಾಷ್ಟ್ರೀಯ ದಿನವನ್ನು ಪ್ರತಿ ವರ್ಷ ಅಕ್ಟೋಬರ್ 17ರಂದು ಆಚರಿಸಲಾಗುತ್ತದೆ। ಈ ದಿನವು ಪ್ರಪಂಚದಾದ್ಯಂತ ವಿಶೇಷವಾಗಿ ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳಲ್ಲಿ ಬಡತನ ಮತ್ತು ನಿರ್ಗತಿಕತೆಯನ್ನು ನಿರ್ಮೂಲನೆ ಮಾಡುವ ಅಗತ್ಯದ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನು ಹೊಂದಿದೆ। ಬಡತನ ನಿರ್ಮೂಲನೆಗಾಗಿ ಮೊದಲ ಅಂತಾರಾಷ್ಟ್ರೀಯ ದಿನವನ್ನು ಪ್ಯಾರಿಸ್, ಫ್ರಾನ್ಸ್ನಲ್ಲಿ 1987ರಲ್ಲಿ ಆಚರಿಸಲಾಯಿತು। ಇದನ್ನು ಡಿಸೆಂಬರ್ 1992ರಲ್ಲಿ ಯುಎನ್ ಜನರಲ್ ಅಸೆಂಬ್ಲಿಯಿಂದ ಅಧಿಕೃತವಾಗಿ ಗುರುತಿಸಲಾಯಿತು। ನೇಮ್ ದಿ ಎಂಡಿ ಅಂಡ್ ಸಿಇಒ ಆಫ್ ದಿ ಆಕ್ಸಿಸ್ ಬ್ಯಾಂಕ್ ಹೂಸ್ ರೀ ಅಪಾಯಿಂಟ್ಮೆಂಟ್ ಟು ದಿ ಪೋಸ್ಟ್ ಹ್ಯಾಸ್ ರೀಸೆಂಟ್ಲಿ ಬೀನ್ ಅಪ್ರೂವ್ಡ್ ಬೈ ಆರ್ಬಿಐ। ಕರೆಕ್ಟ್ ಆನ್ಸರ್ ಆಪ್ಷನ್ ಎ, ಅಮಿತಾಬ್ ಚೌಧರಿ। ಭಾರತೀಯ ರಿಸರ್ವ್ ಬ್ಯಾಂಕ್ 3 ವರ್ಷಗಳ ಅವಧಿಗೆ ಅಮಿತಾಬ್ ಚೌಧರಿ ಅವರನ್ನು ಖಾಸಗಿ ಸಾಲದಾತ ಬ್ಯಾಂಕಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮತ್ತು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಮರು ನೇಮಕ ಮಾಡಲು ಅನುಮೋದನೆಯನ್ನು ನೀಡಿದೆ। ಇವರ 2ನೇ 3 ವರ್ಷದ ಅವಧಿ ಜನವರಿ 1, 2022 ರಿಂದ ಆರಂಭವಾಗಲಿದೆ। ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಹೊಸ ಅಧ್ಯಕ್ಷರಾಗಿ ಯಾರು ನೇಮಕಗೊಂಡಿದ್ದಾರೆ?
ಸರಿಯಾದ ಉತ್ತರ ಆಪ್ಷನ್ ಸಿ ಪ್ರದೀಪ್ ಕುಮಾರ್ ಪಂಜಾಬ್. ಕರ್ನಾಟಕ ಬ್ಯಾಂಕ್ ಲಿಮಿಟೆಡ್ನ ಅಧ್ಯಕ್ಷರಾಗಿ ಪ್ರದೀಪ್ ಕುಮಾರ್ ಪಂಜಾ ಅವರನ್ನು ನೇಮಿಸಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅನುಮೋದನೆಯನ್ನು ನೀಡಿದೆ. ಪ್ರದೀಪ್ ಕುಮಾರ್ ಪಂಜಾ ಅವರು ಅರೆಕಾಲಿಕ ಕಾರ್ಯನಿರ್ವಾಹಕೇತರ ಅಧ್ಯಕ್ಷರಾಗಿ ತಮ್ಮ ಪಾತ್ರವನ್ನು ನವೆಂಬರ್ 14, 2021 ಮೂರು ವರ್ಷಗಳ ಅವಧಿಗೆ ಆರಂಭಿಸುತ್ತಾರೆ. ವಿಶ್ವ ದೃಷ್ಟಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಎ ಸೆಕೆಂಡ್ ಥರ್ಸ್ಡೇ ಆಫ್ ಅಕ್ಟೋಬರ್. ವಿಶ್ವ ದೃಷ್ಟಿ ದಿನವನ್ನು ವಾರ್ಷಿಕವಾಗಿ ಅಕ್ಟೋಬರ್ 2ನೇ ಗುರುವಾರ ಆಚರಿಸಲಾಗುತ್ತದೆ. 2021ರಲ್ಲಿ ವಿಶ್ವ ದೃಷ್ಟಿ ದಿನವು ಅಕ್ಟೋಬರ್ 14ರಂದು ಬರುತ್ತದೆ. ರಾಷ್ಟ್ರೀಯ ಭದ್ರತಾ ಸಿಬ್ಬಂದಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಅಕ್ಟೋಬರ್ 16. ಬ್ಲ್ಯಾಕ್ ಕ್ಯಾಟ್ಸ್ ಎಂದು ಜನಪ್ರಿಯವಾಗಿರುವ ರಾಷ್ಟ್ರೀಯ ಭದ್ರತಾ ಪಡೆ ಇದರ ಪ್ರತಿ ವರ್ಷ ಅಕ್ಟೋಬರ್ 16ರಂದು ತನ್ನ ರೈಸಿಂಗ್ ದಿನವನ್ನು ಆಚರಿಸುತ್ತದೆ. 2021ನೇ ವರ್ಷವು ಎನ್ಎಸ್ಜಿ ಸ್ಥಾಪನೆಯ 37ನೇ ವಾರ್ಷಿಕೋತ್ಸವವನ್ನು ಸೂಚಿಸುತ್ತದೆ. ಇಂದಿನ ಪ್ರಶ್ನೆ, ಫಸ್ಟ್ ಕ್ವಶನ್. 2021 ಇಂಡಿಯನ್ ಪ್ರೀಮಿಯರ್ ಲೀಗ್ ನಲ್ಲಿ ಆರೆಂಜ್ ಕಪ್ ಪ್ರಶಸ್ತಿಯನ್ನು ಯಾವ ಆಟಗಾರ ಪಡೆದರು? ಸೆಕೆಂಡ್ ಕ್ವಶನ್, ಐಪಿಎಲ್ 2021 ನಲ್ಲಿ ಪರ್ಪಲ್ ಕ್ಯಾಪ್ ಪ್ರಶಸ್ತಿಯನ್ನು ಪಡೆದವರು ಯಾರು?